ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ 5ರ ಹರೆಯದ ಕೂಸು ಮುಂಬೈ ಕನ್ನಡ ಜಗತ್ತು ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ವಾಹಿನಿಯ ಕುರಿತು ತಮ್ಮ ಜೊತೆ ಕೆಲವು ಮಾತುಗಳನ್ನು ಹಂಚಿಕೊಳ್ಳುವುದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗ ಕಳೆದ 4.5 ದಶಕಗಳಿಂದ ಕನ್ನಡದ ಪ್ರಚಾರ ಪ್ರಸಾರದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದೆ. ನಮ್ಮ ವಿಭಾಗ 4 ಕೋರ್ಸ್ಗಳಾದ ಕನ್ನಡ ಎಂಎ ಸರ್ಟಿಫಿಕೇಟ್, ಡಿಪ್ಲೊಮಾ ಹಾಗೂ PhD ಪದವಿಗಳನ್ನು ನಡೆಸಿಕೊಂಡು ಬರ್ತಾ ಇದೆ. ಇಲ್ಲಿ ಕನ್ನಡ ಕೋರ್ಸಿಗೆ ಅತ್ಯುತ್ತಮವಾದಂಥ ಸ್ಪಂದನೆ ದೊರೀತಾ ಇದೆ. ಹಿಂದಿ, ಮರಾಠಿ, ಸಿಂಧಿ, ಗುಜರಾತಿ, ತಮಿಳು ಹೀಗೆ ಬೇರೆ ಬೇರೆ ಭಾಷೆಗಳನ್ನಾಡುವವರು ಮಾತ್ರವಲ್ಲದೆ ವಿದೇಶದಿಂದಲೂ ಕೂಡ ಕನ್ನಡ ಭಾಷೆಯ ಮೇಲೆ ಪ್ರೀತಿಯಿಂದ ಆನ್ಲೈನ್ ಮೂಲಕ ಕನ್ನಡವನ್ನು ಕಲಿತಾ ಇದ್ದಾರೆ ಎನ್ನುವುದು ಅಭಿಮಾನದ ಸಂಗತಿ ಮತ್ತು ಅದೊಂದು ಸ್ವಾಗತಾರ್ಹ ಬೆಳವಣಿಗೆ. ನಮ್ಮ ವಿಭಾಗದ ವಿದ್ಯಾರ್ಥಿ ಮಿತ್ರರು ತಮ್ಮ ವಿದ್ಯಾರ್ಥಿ ದೆಸೆಯಲ್ಲಿಯೇ ಪುಸ್ತಕಗಳನ್ನು ರಚಿಸಿ ಪ್ರಕಟಿಸಿ ಸಾಹಿತ್ಯ ವಲಯದಲ್ಲಿ ತಮ್ಮ ಛಾಪನ್ನು ಮೂಡಿಸುತ್ತಿರುವುದು ನಮಗೆ ಹೆಮ್ಮೆಯ ಸಂಗತಿ. ಈ ಎಲ್ಲ ಶೈಕ್ಷಣಿಕ ಕಾರ್ಯಚಟುವಟಿಕೆಗಳ ನಡುವೆ ಕನ್ನಡ ವಿಭಾಗದ ಯೂಟ್ಯೂಬ್ ವಾಹಿನಿ ಮುಂಬೈ ವಿಶ್ವವಿದ್ಯಾಲಯ ಮಟ್ಟದಲ್ಲಿಯೇ ಇತರ ದೊಡ್ಡ ದೊಡ್ಡ ವಿಭಾಗಗಳಿಗೆ, ಸುಮಾರು 65 ವಿಭಾಗಗಳು ನಮ್ಮ ಮುಂಬೈ ವಿಶ್ವವಿದ್ಯಾಲಯದಲ್ಲಿದೆ, ಅವುಗಳಿಗೆ ಮಾದರಿ ಎನ್ನುವಂಥ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಇದು ಹುಟ್ಟಿಕೊಂಡ ಹಿನ್ನೆಲೆ ಕುತೂಹಲಕಾರಿಯಾದುದು. ಕೊರೋನಾ ದುರಿತ ಕಾಲದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇಡೀ ಜಗತ್ತು ಜಡಗಟ್ಟಿ ಹೋಗಿತ್ತು. ಶಾಲೆ, ಕಾಲೇಜು, ಕಚೇರಿಗಳ ಬಾಗಿಲು ಮುಚ್ಚಿತ್ತು. ಆಗ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗ ತನ್ನ ಕ್ರಿಯಾಶೀಲತೆಯನ್ನು ಜೀವಂತವಾಗಿರಿಸಿಕೊಂಡು ಆಧುನಿಕ ತಂತ್ರಜ್ಞಾನದ ಸದ್ಬಳಕೆಯನ್ನು ಪಡೆದುಕೊಂಡು ಉತ್ಸಾಹದ ಚಿಲುಮೆಯಂತೆ ಕಾರ್ಯನಿರತವಾಗಿತ್ತು. ಆ ಸಂದರ್ಭದಲ್ಲಿ ಹುಟ್ಟಿಕೊಂಡದ್ದು ನಮ್ಮ ಕನ್ನಡ ವಿಭಾಗದ ಯೂಟ್ಯೂಬ್ ವಾಹಿನಿ ಮುಂಬೈ ಕನ್ನಡ ಜಗತ್ತು. ಸಮಯ ಸಂದರ್ಭ ಹೇಗೆ ಇರಲಿ, ನಾವು ಪ್ರಯತ್ನಶೀಲರಾಗಿರಬೇಕು, ಕ್ರಿಯಾಶೀಲರಾಗಿರಬೇಕು ಹಾಗೂ ನಮ್ಮ ವಿಭಾಗದ ಕಾರ್ಯಚಟುವಟಿಕೆಗಳ ದಾಖಲಾತಿ ಆಗಬೇಕು ಎನ್ನುವಂಥ ಸದುದ್ದೇಶದಿಂದ ಹುಟ್ಟಿಕೊಂಡಂಥ ಈ ವಾಹಿನಿಗೆ ಈಗ 5ರ ಹರೆಯ. ಇದು ನಮ್ಮ ಕನಸಿನ ಕೂಸು ಹೌದು. ಇಲ್ಲಿ ಇದುವರೆಗೆ ಸುಮಾರು 300 ಕಂತುಗಳ ಮೂಲಕ ಅನೇಕ ವಿದ್ವಾಂಸರ ಮೌಲ್ಯಯುತ ಮಾತುಗಳನ್ನು ಸಹೃದಯರಿಗೆ ನೀಡಿದ ಹೆಗ್ಗಳಿಕೆ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ್ದಾಗಿದೆ. ಇತರ ಯೂಟ್ಯೂಬ್ಗಳಿಗೆ ಹೋಲಿಸಿದಾಗ, ಮನೋರಂಜನೆಯನ್ನ ಉದ್ದೇಶವಾಗಿ ಇಟ್ಟುಕೊಂಡಿರುವಂತಹ ಯೂಟ್ಯೂಬ್ಗಳಿಗೆ ಹೋಲಿಸಿದಾಗ ನಮ್ಮ ಮುಂಬೈ ಕನ್ನಡ ಜಗತ್ತು ವಾಹಿನಿ ಮನೋರಂಜನಾ ಪ್ರಿಯರಿಗೆ ರಂಜನಾತ್ಮಕವಾಗಿ ಕಾಣದೇ ಇದ್ದರೂ ಸಾಹಿತ್ಯ ಪ್ರಿಯರಿಗೆ ರಸದೌತಣವನ್ನೇ ನೀಡಿದೆ ಅಂತ ಹೆಮ್ಮೆಯಿಂದ ಹೇಳಿಕೊಳ್ಬಹುದು. ಈ ವಾಹಿನಿಯಲ್ಲಿ ತುಳು ಕನ್ನಡಿಗರ ರಾಯಭಾರಿ, ಖ್ಯಾತ ಉದ್ಯಮಿ, ಸಮಾಜ ಸೇವಕರಾದಂಥ MD ಶೆಟ್ಟಿಯವರು, ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದ ಮೆಟಲ್ ಮ್ಯಾನ್ ಆಫ್ ಇಂಡಿಯಾ ಎಂದೇ ಹೆಸರಾಗಿದ್ದ ದಿವಾಕರ್ ಶೆಟ್ಟಿ ಅವರು ಕಲಾವಿದರವರು, ಆದರ್ಶಕ ಶಿಕ್ಷಕಿ ಮೇರಿ ಪಿಂಟೋ, HBL ರಾವ್ ಇವರೆಲ್ಲ ಇಂದು ನಮ್ಮೊಂದಿಗೆ ಇಲ್ಲವಾದರೂ ಕೂಡ ಅವರ ಲವಲವಿಕೆಯ ಮಾತುಗಳಾಗಿರ್ಬೋದು, ಅವರ ಕಾರ್ಯಚಟುವಟಿಕೆಗಳಾದು ಆಗಿರ್ಬೋದು, ಇವೆಲ್ಲವೂ ಯೂಟ್ಯೂಬ್ನಲ್ಲಿದ್ದು ಅವರು ಸದಾ ಅಲ್ಲಿ ಜೀವಂತವಾಗಿರ್ತಾರೆ. ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗ ಆಗಾಗ ಬೇರೆ ಬೇರೆ ವಿದ್ವಾಂಸರನ್ನ ಆಮಂತ್ರಿಸಿ ಉಪನ್ಯಾಸ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿದೆ. ಅವರಲ್ಲಿರುವಂತಹ ಅಗಾಧವಾದಂತಹ ಅನುಭವ, ಅವ್ಯಾಹತ ಓದು, ಬರಹದ ಗಾಢ ಚಿಂತನೆಗಳು ಇಲ್ಲಿ ದಾಖಲಾಗಿದೆ. ನಮ್ಮ ವಿಭಾಗದಲ್ಲಿ 9 ದತ್ತಿ ಉಪನ್ಯಾಸಗಳಿವೆ. ಅವುಗಳಲ್ಲಿ ರಾಷ್ಟ್ರಕವಿ ಕುವೆಂಪು ದತ್ತಿ ಉಪನ್ಯಾಸ, ಡಾಕ್ಟರ್ ಶಿವರಾಮ ಕಾರಂತ ದತ್ತಿ ಉಪನ್ಯಾಸ, ಮೈಸೂರು ಅಸೋಸಿಯೇಷನ್ ಬಂಗಾರದ ಹಬ್ಬದ ದತ್ತಿ ಉಪನ್ಯಾಸ, ಹೀಗೆ ಬೇರೆ ಬೇರೆ ದತ್ತಿ ಉಪನ್ಯಾಸಗಳಿದ್ದು ನಾಡಿನ ಹೆಸರಾಂತ ವಿದ್ವಾಂಸರು ಉಪನ್ಯಾಸಗಳನ್ನು ನೀಡಿದ್ದಾರೆ. ಎಲ್ಲರ ಹೆಸರನ್ನು ಹೇಳಲಿಕ್ಕಾಗದಿದ್ದರೂ ಕೂಡ ಕೆಲವು ಪ್ರಮುಖ ಹೆಸರುಗಳನ್ನು ನಾನು ಹೇಳುವುದಾದರೆ, ಹಿರಿಯ ಸಾಹಿತಿ ಸಂಶೋಧಕರಾದಂಥ ಆಚಾರ್ಯ ಪ್ರೊಫೆಸರ್ ಹಂಪನ ಆಗಿರ್ಬೋದು, ನಾಡೋಜ ಪ್ರೊಫೆಸರ್ ಕಮಲ ಹಂಪನ ಅವರು ಇಂದು ನಮ್ಮೊಂದಿಗೆ ಇಲ್ಲ ಎನ್ನುವಂಥ ದುಃಖ ನಮ್ಮೊಂದಿಗಿದೆ. ಆದರೆ ಅವರು ನಮ್ಮ ಯೂಟ್ಯೂಬ್ ವಾಹಿನಿಗೆ ಬಂದು ಕೊರೋನಾ ಕಾಲಘಟ್ಟದಲ್ಲಿಯೂ ಕೂಡ ಒಂದು ಉಪನ್ಯಾಸವನ್ನು ನೀಡಿದ್ದು ನಮ್ಮಲ್ಲಿ ದಾಖಲಾಗಿದೆ ಎನ್ನುವಂಥ ಸಮಾಧಾನ ನಮಗಿದೆ. ಅದೇ ರೀತಿ ನಾಡಿನ ಖ್ಯಾತ ಸಾಹಿತಿ ಹೆಸರಾಂತ ಕಾದಂಬರಿಕಾರರಾದಂಥ ಪದ್ಮಭೂಷಣ ಡಾಕ್ಟರ್ SL ಭೈರಪ್ಪ ಅವರ ಅನುಭವದ ನುಡಿಗಳು, ಡಾಕ್ಟರ್ ಜಯಂತ್ ಕಾಯ್ಕಿಣಿ ಅವರ ಸ್ಫೂರ್ತಿ ಚುಮ್ಮಿಸುವಂಥ ನುಡಿಗಳಾಗಿರ್ಬೋದು, ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರಾದ ಜಸ್ಟಿಸ್ BN ಶ್ರೀಕೃಷ್ಣ ಅವರ ಮೌಲಿಕ ಉಪನ್ಯಾಸ, ಖ್ಯಾತ ವಿದ್ವಾಂಸರಾದ ಡಾಕ್ಟರ್ ಬಿ ವಿವೇಕ್ ರೈ, ಶತಾವಧಾನಿ ಡಾಕ್ಟರ್ R ಗಣೇಶ್ ಅವರಿಂದ ಮಹತ್ವದ ವಿಶೇಷ ಉಪನ್ಯಾಸಗಳು,
ಹೆಸರಾಂತ ಸಂಗೀತ ವಿದುಷಿ ಡಾಕ್ಟರ್ ಟಿ ಎಸ್ ಸತ್ಯವತಿ ಅವರ ಮಹತ್ವದ ಉಪನ್ಯಾಸಗಳು, ಖ್ಯಾತ ನಿರ್ದೇಶಕರು ರಂಗತಜ್ಞರಾದ ಡಾಕ್ಟರ್ ರಾಜಾರಾಮ್ ಅವರ ಎರಡು ಉಪನ್ಯಾಸಗಳು, ಅನುವಾದ ವಿಮರ್ಶೆಗಳ ಕುರಿತು ಹಿರಿಯ ವಿಮರ್ಶಕರು ಕಾದಂಬರಿಕಾರರು ಆಗಿರುವ ಡಾಕ್ಟರ್ ಬಿ ಜನಾರ್ದನ್ ಭಟ್, ಅದೇ ರೀತಿ ಹಿರಿಯ ವಿಮರ್ಶಕರಾಗಿರುವಂತಹ ಡಾಕ್ಟರ್ ಜಿ ಎಂ ಹೆಗಡೆ ಅವರ ಉಪನ್ಯಾಸಗಳಾಗಿರ್ಬೋದು, ಕನ್ನಡ ಶಾಸನದ ಕುರಿತು, ಸಾಂಸ್ಕೃತಿಕ ಮಹತ್ವದ ಕುರಿತು ಹಿರಿಯ ವಿದ್ವಾಂಸರಾದಂಥ ಪ್ರೊಫೆಸರ್ ಕೃಷ್ಣಮೂರ್ತಿ ಹನೂರು ಅವರು, ಡಾಕ್ಟರ್ ಎನ್ ಎಸ್ ತಾರಾನಾಥ್ ಅವರು, ಎಸ್ ಕಾರ್ತಿಕ್ ಅವರ ಅಮೂಲ್ಯವಾದಂಥ ಮಾತುಗಳು, ಅದೇ ರೀತಿ ಯಕ್ಷಗಾನದ ಕಾವ್ಯ ಸೌಂದರ್ಯದ ಸೊಬಗನ ರುಹಿದಂತಹ ಕಬ್ಬಿನಾಲಿ ಡಾಕ್ಟರ್ ವಸಂತ ಭಾರದ್ವಾಜ್ ಅವರು, ಯಕ್ಷಗಾನದ ಹಿರಿಮೆ ಗರಿಮೆಯ ಕುರಿತು ಡಾಕ್ಟರ್ ಆನಂದರಾಮ ಉಪಾಧ್ಯ, ಅಡಿಗರ ಸಾಹಿತ್ಯದ ಕುರಿತಾಗಿ ಡಾಕ್ಟರ್ ಶಿವಾನಂದ ಕೆಳಗಿನಮನಿ ಅವರ ವಿಶೇಷ ಉಪನ್ಯಾಸ, ಇವೆಲ್ಲವೂ ಕೂಡ ನಮ್ಮ ಒಂದು ವಾಹಿನಿಯ ಮೌಲ್ಯವನ್ನು ಹೆಚ್ಚಿಸಿವೆ. ಕಳೆದ ವರ್ಷ ಡಾಕ್ಟರ್ ಸುಧಾಮೂರ್ತಿ ಹಾಗೂ ಅನೇಕ ಸಾಹಿತ್ಯ ಪ್ರಿಯರ ಮೆಚ್ಚುಗೆಗೆ ಪಾತ್ರವಾದಂತಹ ಒಂದು ಆನ್ಲೈನ್ ಕಾರ್ಯಕ್ರಮ ಸುಧಾಮೂರ್ತಿ ಸಾಹಿತ್ಯಾವಲೋಕನವು ಇಲ್ಲಿ ದಾಖಲಾಗಿದೆ. ಈ ಕಾರ್ಯಕ್ರಮವನ್ನು ನಮ್ಮ ವಿದ್ಯಾರ್ಥಿ ಮಿತ್ರರೇ ನಡೆಸಿಕೊಟ್ಟಿರುವಂಥದ್ದು ವಿಶೇಷವಾಗಿತ್ತು. ನಾಮಾಂಕಿತ ಕಾದಂಬರಿಕಾರರಾದಂಥ ಶಶಿಧರ್ ಹಾಲಾಡಿ ಅವರ ಉಪನ್ಯಾಸ, ವಿಕ್ರ ಗೋಕಾಕರ ಸುಪುತ್ರ ಅನಿಲ್ ಗೋಕಾಕ್ ಅವರಿಂದ ತಂದೆಯ ಸ್ಮರಣೆ, ನೇರ ನಡೆನುಡಿಯ ಬರಹಕ್ಕೆ ಹೆಸರಾದ ಡಾಕ್ಟರ್ ನಿತ್ಯಾನಂದ ಶೆಟ್ಟಿ ಅವರ ಮಾರ್ಗಾನ್ವೇಷಣೆ ಕೃತಿಯ ಕುರಿತ ಚರ್ಚೆ, ಪ್ರಾಣೇಶ್ ಮಹಾಮನಿ ಮತ್ತು ಜೋಶಿಯವರ ಹಾಸ್ಯದ ಹೊನಲು, ಹಿರಿಯ ಸಾಹಿತಿ ಪ್ರೊಫೆಸರ್ ಎಲ್ ವಿ ಶಾಂತಕುಮಾರಿ ಅವರ ನಲ್ಮೆಯ ಮಾತುಗಳು, ಡಾಕ್ಟರ್ ಶಿವಾರೆಡ್ಡಿ ಅವರು ತೆರೆದಿಟ್ಟ ಕುವೆಂಪು ಸಾಹಿತ್ಯ, ಮಾಸ್ತಿ ಮರುವೋದಿಗೆ ಒಂದು ಹೊಸ ಹೊಳಹನ್ನ ನೀಡಿದಂತಹ ಎಸ್ ಆರ್ ವಿಜಯಶಂಕರ್ ಅವರ ನುಡಿಗಳು, ತತ್ವ ಪದಗಳ ಬಗ್ಗೆ ಮಲ್ಲಿಕಾರ್ಜುನ ಕಡುಗೋಳಿ ಅವರ ತಾತ್ವಿಕ ಚಿಂತನೆಗಳು, ವಿಕಿಪೀಡಿಯಾದಲ್ಲಿ ಕನ್ನಡವನ್ನ ಬಳಸುವ ರೀತಿ ಹೇಗೆ ಎನ್ನುವರ ಕುರಿತು, ತಂತ್ರಜ್ಞಾನದ ಕುರಿತು ಡಾಕ್ಟರ್ ಯು ಬಿ ಪವನಜ್ ಅವರಿಂದ ಮಾಹಿತಿ, ದರ ಬೇಂದ್ರೆ ಅವರ ಕಾವ್ಯದ ಸತ್ವದ ಕುರಿತು ಅವರ ಪ್ರಿಯ ಶಿಷ್ಯ ನಮ್ಮ ಗುರುಗಳಾದ ಡಾಕ್ಟರ್ ಜಿ ವಿ ಕುಲಕರ್ಣಿ ಅವರ ನಲ್ನುಡಿಗಳು, ನಮ್ಮ ನೆಚ್ಚಿನ ಪ್ರಾಧ್ಯಾಪಕರು ಸಾಹಿತಿ ಡಾಕ್ಟರ್ ವಿಶ್ವನಾಥ್ ಕಾರ್ನಾಡ್ ಅವರ ಸಾಹಿತ್ಯ ಸಾಧನೆಗಳ ಅವಲೋಕನ, ಕೊರೋನಾ ಸಂದರ್ಭದಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸಿದಂತಹ ಡಾಕ್ಟರ್ ವ್ಯಾಸರಾವ್ ನಿಂಜೂರು ಅವರ ಉಪನ್ಯಾಸ, ವೈದ್ಯಭೂಷಣ ಬಿ ಎಂ ಹೆಗಡೆ ಅವರ ಚೈತನ್ಯ ಚಿಮ್ಮಿಸುವ ಮಾತುಗಳು, ನಾಮಾಂಕಿತ ಕವಿ ಸುಬ್ರಾಯ ಚೊಕ್ಕಾಡಿ ಅವರ ಲವಲವಿಕೆಯ ಮಾತುಗಳು, ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಅವರಿಂದ ಉಪನ್ಯಾಸ, ಕರ್ನಾಟಕ ಮಲ್ಲ ಪತ್ರಿಕೆಯ ಹಿರಿಯ ಉಪಸಂಪಾದಕರಾದ ಶ್ರೀನಿವಾಸ ಜೋಕಟ್ಟೆ ಅವರಿಂದ ಚಿತ್ತಾಲರ ನೆನಪುಗಳು, ರಂಗತಜ್ಞ ಡಾಕ್ಟರ್ ಭರತ್ ಕುಮಾರ್ ಪೊಲಿಪು, ರಂಗನಟ ಮೋಹನ್ ಮಾರ್ನಾಡ್, ಕಲಾವಿದರಾದ ಸೂರಿ ಮಾರ್ನಾಡ್ ಅವಿನಾಶ್ ಕಾಮತ್ ಇವರಿಂದ ನಾಟಕದಲ್ಲಿ ನಿರ್ದೇಶನ ಧ್ವನಿ ವಾಚನ ಅಭಿನಯದ ಕುರಿತು ಕಾರ್ಯಾಗಾರ, ಹೆಸರಾಂತ ನಿರೂಪಕರಾದ ಅಶೋಕ್ ಪಕ್ಕಳ ಅನಂತ್ ಅವರೊಂದಿಗೆ ಮಾತುಕತೆ, ಇವೆಲ್ಲವೂ ಅಪೂರ್ವವಾದಂತಹ ಕಾರ್ಯಕ್ರಮಗಳು. ಸಾಹಿತ್ಯ ಸೌಂದರ್ಯದ ಸುದೆಯನ್ನ ಸಹೃದಯ ಪ್ರೇಕ್ಷಕರಿಗೆ ನೀಡುವ ಪುಟ್ಟ ಪ್ರಯತ್ನವನ್ನು ನಾವಿಲ್ಲಿ ಮಾಡಿದ್ದೇವೆ. ಸಾಧಕರೊಂದಿಗೆ ಮುಖಾಮುಖಿ ಕಾರ್ಯಕ್ರಮ ನಮ್ಮ ಈ ವಾಹಿನಿಯ ಪ್ರಮುಖ ಕಾರ್ಯಕ್ರಮಗಳಲ್ಲಿ ಒಂದು. ಸಾಧಕರ ಸಾಧನೆಗಳ ಕುರಿತು ಚರ್ಚಿಸಿ ಅವರ ಬದುಕಿನ ನೆನಪಿನ ಬುತ್ತಿಯನ್ನು ಬಿಚ್ಚಿ ಹಂಚಿಕೊಂಡಂತ ಆ ಕ್ಷಣಗಳು ಅಪೂರ್ವವಾದುದು. ಅನುಭವವು ಸವಿಯಲ್ಲ, ಅದರ ನೆನಪೇ ಸವಿಯು ಎನ್ನುವಂತಹ ಮಾತಿನಂತೆ ಸಾಧಕರೆನಿಸಿಕೊಂಡವರು ಪಟ್ಟ ಪಾಡು ಅಷ್ಟು ಸುಲಭದ್ದಾಗಿರುವುದಿಲ್ಲ. ಅವರು ಕ್ರಮಿಸಿದಂತ ದಾರಿ ದುರ್ಗಮವಾಗಿರ್ತದೆ. ಅವರು ಸವಿದ ದಾರಿಯ ಯಶೋಗಾಥೆಯನ್ನು ಬಿಂಬಿಸುವ, ಅವರವರ ಅನುಭವದ ಅಭಿವ್ಯಕ್ತಿಯನ್ನು ತೋರಿಸುವ ಈ ಕಾರ್ಯಕ್ರಮ ಹೆಚ್ಚಿನವರ ಮೆಚ್ಚುಗೆಗೆ ಪಾತ್ರವಾಗಿದೆ. ಅವರ ಸಾಧನೆಗಳನ್ನು ದಾಖಲಿಸಿ ಮುಂದಿನ ತಲೆಮಾರಿಗೆ ಅದು ಅವರು ಮಾದರಿಯಾಗಬೇಕು ಎನ್ನುವ ಕಾರಣದಿಂದ ಈ ಕಾರ್ಯಕ್ರಮವನ್ನು ನಾವು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದೇವೆ. ಅದಕ್ಕೆ ದಾಖಲೀಕರಣ ಮುಖ್ಯವಾಗಿದೆ ಎನ್ನುವುದನ್ನು ಮನಗಂಡು ಈ ಮಾಲಿಕೆಯಲ್ಲಿ ಜಾಗತಿಕ ಬಂಡರ ಸಂಘಗಳ ಅಧ್ಯಕ್ಷರಾಗಿರುವಂತಹ ಐಕಳ ಹರೀಶ್ ಶೆಟ್ಟಿ ಅವರು ಅವರ ಸಾರ್ವಭೌಮ ಎನ್ನುವಂಥ ಒಂದು ಅಭಿನಂದನ ಗ್ರಂಥವನ್ನು ಕೂಡ ವಿಭಾಗ ಅವರಿಗಾಗಿ ಅರ್ಪಿಸಿರುವಂಥದ್ದನ್ನು ನಾವಿಲ್ಲಿ ಸ್ಮರಿಸಿಕೊಳ್ತೇವೆ. ಖ್ಯಾತ ವೈದ್ಯರು ಹೆಸರಾಂತ ಸಂಘಟಕರು ಆಗಿರುವಂತಹ ಡಾಕ್ಟರ್ ಸುರೇಶ್ ರಾವ್ ಅವರೊಂದಿಗೆ ಸಂವಾದ, ಹೆಸರಾಂತ ದೇಶ ವಿನ್ಯಾಸಕ ಶಿವರಾಮ ಭಂಡಾರಿ ಅವರ ಸಾಹಸ ಸಾಧನೆಗಳು, ಅನಿವಾಸಿ ಭಾರತೀಯ ಅಬುಧಾಬಿಯ ಸಾಂಸ್ಕೃತಿಕ ನೇತಾರ ಸರ್ವೋತ್ತಮ ಶೆಟ್ಟಿ ಅವರ ಒಂದು ನಡೆದು ಬಂದಂತಹ ದಾರಿ, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಕುಸುಮೋದರ ಶೆಟ್ಟಿ, ರಾಷ್ಟ್ರಮಟ್ಟದಲ್ಲಿ ಕನ್ನಡವನ್ನು ಬೆಳಗಿದ ಶ್ಯಾಮಂ ಕೃಷ್ಣರಾಯ್ ಅವರೊಂದಿಗೆ ಮಾತುಕತೆ, ಸಮಾಜ ಸೇವಕ ಸಂಘಟಕ ರವಿಶೆಟ್ಟಿ ಕತ್ತರ್ ಅವರ ಸಾಹಸಮಯ ಬದುಕಿನ ಚಿತ್ರಣ, ಅಂತಾರಾಷ್ಟ್ರೀಯ ಖ್ಯಾತಿಯ ಕಲಾವಿದ ದೇವದಾಸ ಶೆಟ್ಟಿ, ಕರ್ನಾಟಕ ಮಲ್ಲ ಪತ್ರಿಕೆಯ ಸಂಪಾದಕರಾದ ಚಂದ್ರಶೇಖರ್ ಪಾಲೆತ್ತಾಡಿ ಇವರೆಲ್ಲರೂ ನಮ್ಮ ವಾಹಿನಿಯ ಮೂಲಕ ತಮ್ಮ ಸಾಧನೆಯ ಹಾದಿಯ ಏರಿಳಿತಗಳನ್ನು ಸೊಗಸಾಗಿ ತೆರೆದಿಟ್ಟಿದ್ದಾರೆ. ಅದೇ ರೀತಿ
ಸಾಹಿತ್ಯ ರಸಗಳೊಂದಿಗೆ ಪುಟ್ಟ ಸಾಂಸ್ಕೃತಿಕ ಲೋಕವೊಂದಿಲ್ಲಿದೆ. ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಅವರ ಉಪನ್ಯಾಸದೊಂದಿಗೆ ವಚನ ಸಂಸ್ಕೃತಿ ಅಭಿಯಾನ, ಬಸವಣ್ಣನವರ 44 ವಚನಗಳ ನೃತ್ಯ ರೂಪಕದ ಸುಂದರ ಪ್ರಸ್ತುತಿ, ಅಜಿಕಾರು ಬಾಲಕೃಷ್ಣ ಶೆಟ್ಟಿಯವರ ನೇತೃತ್ವದಲ್ಲಿ ನಡೆದಂತ ಯಕ್ಷಗಾನ, ಇದು ನಮ್ಮ ವಿಭಾಗದಲ್ಲಿಯೇ ಅಥವಾ ಮುಂಬೈ ವಿಶ್ವವಿದ್ಯಾಲಯದಲ್ಲಿಯೇ ಒಂದು ಪ್ರಥಮ ಪ್ರಯತ್ನ ಅಂತ ಹೇಳ್ಬೋದು. ಅದೇ ರೀತಿ ಡಾಕ್ಟರ್ SL ಭೈರಪ್ಪ ಅವರು ರಚಿಸಿದಂತಹ ಕಾದಂಬರಿಯನ್ನ ಆಧರಿಸಿದ ಪರ್ವ ಮಹಾರಂಗ ಪ್ರಯೋಗದ ಯಶಸ್ಸನ್ನ ನಾವಿಲ್ಲಿ ಕಾಣಬಹುದು. ಇದು ಇಡೀ ದಿನ ನಡೆದಂತ ಒಂದು ಕಾರ್ಯಕ್ರಮ. ಇವೆಲ್ಲವುಗಳನ್ನು ಕೂಡ ನಾವು ಮೆಲುಕು ಹಾಕಬಹುದು. ಅದೇ ರೀತಿ ಮುಂಬೈ ಮಹಾನಗರದಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಕಲಿಯುತ್ತಿರುವಂತಹ ತುಳು ಕನ್ನಡಿಗರ ಸಾವಿರಾರು ಮಕ್ಕಳಿಗೆ ಕನ್ನಡದ ದೀಕ್ಷೆಯನ್ನು ನೀಡುತ್ತಿರುವಂತಹ ಹಿರಿಯ ಪೊಲೀಸ್ ಅಧಿಕಾರಿ ಪ್ರಕಾಶ್ ಭಂಡಾರಿ ಅವರ ಮಾತುಗಳು, ಮಕ್ಕಳ ಚಿಲಿಪಿಲಿ ಎಲ್ಲವೂ ಇಲ್ಲಿ ದಾಖಲಿಸಿ ಬಿತ್ತರಿಸಲ್ಪಟ್ಟಿವೆ. ಇದ್ದವರ ಸಾಧನೆಗಳೊಂದಿಗೆ ನಮ್ಮೊಂದಿಗೆ ಇಲ್ಲದವರನ್ನ ಸ್ಮರಿಸಿಕೊಳ್ಳುವುದು ನಮ್ಮ ಕರ್ತವ್ಯ. ಹಟ್ಟಿಯಂಗಡಿ ನಾರಾಯಣರಾಯ ಸಂಸ್ಮರಣೆ, BM ಶ್ರೀ ಸಂಸ್ಮರಣೆ, ವ್ಯಾಸರಾಯ ಬಲ್ಲಾಳ ಶತಮಾನೋತ್ಸವ, ಪದ್ಮವಿಭೂಷಣ ಜಾರ್ಜ್ ಫೆರ್ನಾಂಡಿಸ್, ಕರ್ಕಿ ವೆಂಕಟರಮಣ ಸೂರಿ ಸಂಸ್ಮರಣೆ, ಹೆಸರಾಂತ ಹರಸಾಹಸದ ಸಂಘಟಕರಾಗಿದ್ದಂತಹ ಯಕ್ಷಗಾನ ಪ್ರಿಯ HBL ರಾವ್ ಅವರ ಸಂಸ್ಮರಣೆ, ಖ್ಯಾತ ಸಂಘಟಕ JC ಸುವರ್ಣ ಸಂಸ್ಮರಣೆ, ಡಾಕ್ಟರ್ ವಸಂತ ದಿವಾಣಜಿ ಸಂಸ್ಮರಣೆ, ಹೀಗೆ ಎಂದಿಗೂ ಮರೆಯಬಾರದ ಸಾಧಕರ ಸಾಧನೆಗಳನ್ನು ಮೆಲುಕು ಹಾಕುವ ಪ್ರಯತ್ನವನ್ನು ಕೂಡ ಈ ವಾಹಿನಿಯ ಮೂಲಕ ಮಾಡಿದ್ದೇವೆ. ಜೊತೆ ಜೊತೆಯಲ್ಲಿ ನಮ್ಮ ವಿಭಾಗದ ಮುಖ್ಯಸ್ಥರಾದಂಥ ಡಾಕ್ಟರ್ GN ಉಪಾಧ್ಯ ಅವರ ಸಾಹಿತ್ಯ ಸಾಧನೆಗಳ ಅವಲೋಕನ, ವಿದ್ಯಾರ್ಥಿಗಳಿಂದ ಕತೆ ಕವಿತೆಗಳ ವಾಚನ, ಕೃತಿ ಸಮೀಕ್ಷೆ, ಗಮಕ ವಾಚನ, ಗಾಯನ, ನರ್ತನ, ಕನ್ನಡ ವಿಭಾಗದ ಎಲ್ಲ ಕಾರ್ಯಕ್ರಮಗಳ ದಾಖಲಾತಿ, ಹೀಗೆ ಏನಿಲ್ಲ ಏನಿದೆ ಮುಂಬೈ ಕನ್ನಡ ಜಗತ್ತಿನಲ್ಲಿ ಒಮ್ಮೆ ಬಂದು ನೋಡಿ. ಈ ಚಾನೆಲ್ ತಮ್ಮೆಲ್ಲರದು. ಕನ್ನಡಾಭಿಮಾನಿಗಳಾದ ತಾವೆಲ್ಲರೂ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದರೆ ಲೈಕ್ ಒತ್ತಿ ನಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ನಮಗೆ ಪ್ರೋತ್ಸಾಹವನ್ನು ನೀಡಬೇಕಾಗಿ ಕೇಳಿಕೊಳ್ತಿದ್ದೇವೆ. ಯಾವುದೇ ಆರ್ಥಿಕ ಲಾಭಕ್ಕಾಗಿ ನಾವು ಈ ಚಾನೆಲ್ ಅನ್ನು ಮಾಡ್ತಾ ಇಲ್ಲ. ಇದು ಕನ್ನಡ ಭಾಷೆಯನ್ನ, ಸಾಹಿತ್ಯ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವ ನಿಟ್ಟಿನಿಂದ ಆರಂಭವಾಗಿರುವಂತದ್ದು. ತಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ಜೊತೆ ಇರಲಿ. ನಮ್ಮ YouTube ವಾಹಿನಿ ಆರಂಭಿಸುವ ಪರಿಕಲ್ಪನೆ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದಂಥ ಡಾಕ್ಟರ್ GN ಉಪಾಧ್ಯ ಅವರದು. ಅದರ ಹಿಂದೆ ತಾಂತ್ರಿಕವಾಗಿ ಸಹಕರಿಸಿದ ನಮ್ಮ ವಿದ್ಯಾರ್ಥಿ ಮಿತ್ರರಾದ ಜಯಸಾಲಿಯನ್, ಕಲಾ ಭಾಗವತ್, ವಿದ್ಯಾ ರಾಮಕೃಷ್ಣ ಇವರಿಗೆ ವಂದನೆಗಳು ಸಲ್ತವೆ. ಆನ್ಲೈನ್ ಕಾರ್ಯಕ್ರಮಗಳನ್ನು ನಡೆಸುವುದು ನಮಗೆ ಅಷ್ಟು ಸುಲಭವಾಗಿರಲಿಲ್ಲ. ಆ ಸಂದರ್ಭದಲ್ಲಿ ಆ ಎಲ್ಲ ಕಾರ್ಯಕ್ರಮಗಳು, ಹೆಚ್ಚಿನ ಕಾರ್ಯಕ್ರಮಗಳು ಸುಂದರವಾಗಿ ಮೂಡಿ ಬರಲು ಆಗಾಗ ಕೈಜೋಡಿಸಿ ಸಹಕರಿಸಿದಂಥ ಬೆಂಗಳೂರಿನ ಕವಿ ಶಾಂತರಾಮ ಶೆಟ್ಟಿ, ಮುಂಬೈಯಿಂದ ಸೂರಿ ಮಾರ್ನಾಡ್, ಗೋಪಾಲ್ ಪಟ್ಟೆ ಹಾಗೂ ಇಡೀ ಟೀಮ್ ಐಲೇಸಕ್ಕೆ ನಾವು ಕನ್ನಡ ವಿಭಾಗದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ. ಹಾಗೆ ಕಾಲಕಾಲಕ್ಕೆ ನಮ್ಮ ಪ್ರೀತಿಯ ಕರೆಯನ್ನ ಮನ್ನಿಸಿ ಉಪನ್ಯಾಸಗಳನ್ನು ನೀಡಲು ಆಗಮಿಸಿದಂತ ಎಲ್ಲ ವಿದ್ವಾಂಸರನ್ನು ಈ ಸಂದರ್ಭದಲ್ಲಿ ನಾವು ಪ್ರೀತಿಯಿಂದ ಗೌರವಪೂರ್ವಕವಾಗಿ ಸ್ಮರಿಸಿಕೊಳ್ತಾ ಇದ್ದೇವೆ. ಕನ್ನಡ ವಿಭಾಗದ ಬೆಳವಣಿಗೆಯಲ್ಲಿ ಕೈಜೋಡಿಸಿ ಸಹಕರಿಸಿದಂತಹ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮಸ್ಕಾರ.